ಹಲೋ ಫ್ರೆಂಡ್, ನಾನು ಕಿರಣ್. ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ google.com ನ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡೋದ್ಮೇಲೆ ನೀವು ಕೂಡ ನಿಮ್ಮ ಒಂದು ಗೂಗಲ್ ಅಲ್ಲಿ ಬ್ರೌಸ್ ಮಾಡುವಾಗ ಈ ರೀತಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡೇ ಮಾಡ್ತೀರಾ. ನೀವು ನೋಡ್ಬೋದು ಫ್ರೆಂಡ್, ನಾನು ಏನೇ ಟೆಕ್ಸ್ಟ್ ಮಾಡ್ಬೇಕು ಅಂದ್ರೆ ಈ ರೀತಿ ಒಂದು ಸ್ಕ್ರೀನ್ ಅಲ್ಲಿ ನಾನು ಒಂದು ಟೈಪ್ ಅನ್ನ ಮಾಡ್ತಾ ಇದ್ದೀನಿ. ಈ ಒಂದು ಟೈಪ್ ಅನ್ನ ಮಾಡೋ ಮುಖಾಂತರ ಅಲ್ಲಿ ನಮ್ಗೆ ಒಂದು ಟೆಕ್ಸ್ಟ್ ಬಂದು ಇಲ್ಲಿ ಪೇಸ್ಟ್ ಆಗ್ತಾ ಇದೆ. ಈ ರೀತಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ನೀವು ಯೂಸ್ ಮಾಡೋ ಒಂದು google.com ಅಲ್ಲಿ ಆರಾಮಾಗಿ ಈಸಿಯಾಗಿ ಸೆಟ್ ಮಾಡ್ಬೋದು. ಈ ರೀತಿ ಹೇಗೆ ಸೆಟ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಎಫೆಕ್ಟ್ ಅನ್ನ ನೀವು ಕೂಡ ನಿಮ್ಮ ಒಂದು google.com ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಒಂದು ಯಾವ್ದಾದ್ರು ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ತೀನಿ. ಈ ಒಂದು ಬ್ರೌಸರ್ ನ ಸರ್ಚ್ ಬಾಕ್ಸ್ ಅಲ್ಲಿ ನೀವು google.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಫ್ರೆಂಡ್ಸ್, google.com ಒಂದು ಓಪನ್ ಆಗುತ್ತೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ನೀವು ಗಮನಿಸಬಹುದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಒಂದು ಸರ್ಚ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ಫ್ರೆಂಡ್ಸ್, ಆ ಒಂದು ಸರ್ಚ್ ಸೆಟ್ಟಿಂಗ್ಸ್ ಬಂದು ಓಪನ್ ಆಗಿದೆ. ಈಗ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದ್ರೆ ಒಂದು ಹ್ಯಾಂಡ್ ರೈಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ಬಂದು ಡಿಸೇಬಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಎನೇಬಲ್ ಮಾಡಿ. ಎನೇಬಲ್ ಮಾಡಾದ್ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದ್ರೆ ಒಂದು ಬ್ಲೂ ಕಲರ್ ಅಲ್ಲಿ ಒಂದು ಸೇವ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಬಂದು google.com ಅಲ್ಲಿ ಒಂದು ಎನೇಬಲ್ ಆಗಿರುತ್ತೆ. ಈಗ ನೀವು ಆ ಒಂದು ಕೀಬೋರ್ಡ್ ಅನ್ನ ಹೇಗೆ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ನೀವು ನೋಡಬಹುದು ಒಂದು ಜಿ ಅಂತ ಒಂದು ಬಟನ್ ಬಂದಿದೆ ಹೊಸದಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಆ ಒಂದು ಆಪ್ಷನ್ ಬಂದು ಎನೇಬಲ್ ಆಗಿರುತ್ತೆ. ಈಗ ನಾವು ಈ ಒಂದು ಸರ್ಚ್ ಬಾಕ್ಸ್ ಅಲ್ಲಿ ಏನಾದರೂ ಟೈಪ್ ಮಾಡ್ಬೇಕಂದ್ರೆ ನಾವು ಸ್ಕ್ರೀನ್ ಮೇಲೆ ಈ ರೀತಿ ಒಂದು ಟೈಪ್ ಮಾಡಿದ್ರೆ ಸಾಕು, ಆ ಒಂದು ಟೆಕ್ಸ್ಟ್ ಬಂದು ಆ ಒಂದು ಸರ್ಚ್ ಬಾಕ್ಸ್ ಅಲ್ಲಿ ಆಡ್ ಆಗುತ್ತೆ. ವರ್ಡ್ಸ್ ಮಾತ್ರ ಅಲ್ಲ ಫ್ರೆಂಡ್ಸ್, ಲೆಟರ್ಸ್ ಮಾತ್ರ ಅಲ್ಲ, ನಾವು ಇಲ್ಲಿ ನಂಬರ್ಸ್ ಕೂಡ ಅವಳು ಟೈಪ್ ಮಾಡ್ಬೋದು. ನಾವು ಏನೇ ಟೈಪ್ ಮಾಡಿದ್ರು ಅಲ್ಲಿ ಬಂದು ಈಸಿಯಾಗಿ ಟೆಕ್ಸ್ಟ್ ಆಗುತ್ತೆ. ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ಏನೇ ಟೈಪ್ ಮಾಡಿದ್ರು ಅಲ್ಲಿ ಬಂದು ಈಸಿಯಾಗಿ ಟೆಕ್ಸ್ಟ್ ಬಂದು ಆಡ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ತರ ನೀವು ಕೂಡ ನಿಮ್ಮ ಒಂದು google.com ಅಲ್ಲಿ ಈ ರೀತಿ ಒಂದು ಆಪ್ಷನ್ ಅನ್ನ ಈಸಿಯಾಗಿ ಎನೇಬಲ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ google.com ನ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ, ಮಿಸ್ ಮಾಡ್ತೀರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್, ಮತ್ತೆ ಒಂದು ಹೊಸ ವಿಡಿಯೋ ಅಲ್ಲಿ ಸಿಗೋಣ.